ಇವನು ಪಕ್ಕಾ ಸ್ವಮೇಕ್ ಸೀತಾರಾಮ. ಒಂದು ಚಿತ್ರವನ್ನ ಅಚ್ಚುಕಟ್ಟಾಗಿ ರೂಪಿಸುವುದು ಅತ್ಯಂತ ಕಷ್ಟದ ಕೆಲಸಗಳಲ್ಲೊಂದು. ಹಾಗೆ ಕಷ್ಟಪಟ್ಟು ರೂಪಿಸಿ ಟಾಕ್ ಕ್ರಿಯೇಟ್ ಆಗ್ತಲೇ ಕೆಲವರಿಗೆ ವಿನಾಕಾರಣ ಅಸಿಡಿಟಿ ಶುರುವಿಟ್ಕೊಳ್ಳುತ್ತೆ. ಅದರ ಆಫ್ಟರ್ ಎಫೆಕ್ಟ್ ಎಂಬಂತೆ ಒಂದಷ್ಟು ಸುಳ್ಳು ಸುದ್ದಿಗಳು ಹುಟ್ಟಿಕೊಂಡು ಕಿರಿಕಿರಿ ಉಂಟು ಮಾಡ್ತವೆ. ಸೀತಾರಾಮ ಕಲ್ಯಾಣದ ಚಿತ್ರದ ವಿಚಾರದಲ್ಲಿಯೂ ಅಂತದ್ದೇ ಸಮಸ್ಯೆ ಕಾಣಿಸಿಕೊಂಡಿತ್ತು. ಈ ಚಿತ್ರ ರಿಮೇಕ್ ಅಂತ ಕೆಲ ಮಂದಿ ಸುಖ ಸುಮ್ಮನೆ ಗಾಳಿ ಸುದ್ದಿ ಹರಡಲಾರಂಭಿಸಿದ್ರು. ಆದ್ರೆ ಖುದ್ದು ನಿಖಿಲ್ ಕುಮಾರಸ್ವಾಮಿಯವರೇ ಸೀತಾರಾಮ ಕಲ್ಯಾಣ ಅಪ್ಪಟ ಸ್ವಮಿಕ್ ಚಿತ್ರ ಅಂತ ಮಾಧ್ಯಮಗಳ ಮುಂದೆ ಸ್ಪಷ್ಟೀಕರಣ ನೀಡಿದ್ರು. ಈ ಚಿತ್ರದ ಕತೆಗೆ ಹರ್ಷ ಅಂಡ್ ಟೀಮ್ ತುಂಬಾ ಶ್ರಮ ವಹಿಸಿದೆ. ನಿಖಿಲ್ ಜಾಗ್ವಾರ್ ಚಿತ್ರದ ಸಂದರ್ಭದಲ್ಲಿಯೇ ಹರ್ಷ ಅವರನ್ನ ಭೇಟಿಯಾಗಿ ಅವಾಗಲೇ ಅವರೊಂದಿಗೊಂದು ಸಿನಿಮಾ ಮಾಡುವ ಆಸೆಯನ್ನ ವ್ಯಕ್ತಪಡಿಸಿದ್ರಂತೆ. ಆ ಕ್ಷಣದಿಂದಲೇ ಹರ್ಷ ಕಾವು ಕೊಡಲಾರಂಭಿಸಿದ ಕತೆ ಸೀತಾರಾಮ ಕಲ್ಯಾಣ. ಈ ಪ್ರಾಜೆಕ್ಟ್ ಪಕ್ಕಾ ಆದ ನಂತರವೂ ಸರಿಸುಮಾರು 6 ತಿಂಗಳ ಕಾಲ ಕಥೆಯನ್ನ ಒಪ್ಪ ವರ್ಣ ಮಾಡುವುದಕ್ಕಾಗಿ ಮೀಸಲಿಡಲಾಗಿತ್ತಂತೆ. ಅದರಲ್ಲಿ ನಿಖಿಲ್ ಕೂಡ ಭಾಗಿಯಾಗಿದ್ರು. ಶ್ರಮದಿಂದ ಕನಸಿನಿಂದ ರೆಡಿಯಾಗಿರುವ ಸೀತಾರಾಮ ಕಲ್ಯಾಣ ಅಪ್ಪಟ ಸ್ವಮೇಕ್ ಚಿತ್ರ.